गुड मॉर्निंग स्टूडेंट्स ना निम्म विनोद सर प्रथम बिकम कन्ड कन्ड ग्रंथोद्यम पाठवे क्लास आगे ना इंदिन दिन मुंदोण मोदल पठ्यक्रम पठ्य पुस्तक पठ्यपुस्तक समाज बेवण दृष्टिया तुम्बा महत्ववाद्री ते तायी पोषक समाज उत्पादन पुस्तक बे ना पठ्यपुस्तक समाज बेवण दृष्टिया पठ्यपुस्तक ना नोड़े ना समाज इलावण दृष्टिया तुम्बा महत्ववाद्री अद्वान नो ತಂದೆ ತಾಯಿಗಳು ಪೋಷಕರು ಸಮಾಜದ ಎಲ್ಲಾ ಕ್ಷೇತ್ರಗಳ ಜನಸರ್ಕಾರ ಈ ದಿಕ್ಕಿನಲ್ಲಿ ಉತ್ಪಾದನೆ ಆಗಬೇಕಾದ ಹಲವಾರು ರೀತಿಯ ತಂದೆ ತಾಯಿಗಳಿಂದ ಇರಬಹುದು ಪೋಷಕರಿಂದ ಇರಬಹುದು ಸಮಾಜದ ದೃಷ್ಟಿಯಿಂದ ಇರಬಹುದು ಎಲ್ಲಾ ಸಮಾಜದ ಜನಕ್ಷೇತ್ರಗಳಿಂದ ಇರಬಹುದು ಈ ದಿಕ್ಕಿನಲ್ಲಿ ಉತ್ಪಾದನೆ ಆಗಬೇಕಾದ ಹಾಗೂ ಉತ್ಪಾದನೆ ಆಗುವ ಪುಸ್ತಕಗಳ ಬಗ್ಗೆ ಕಾಳಜಿ ವಹಿಸುವುದು ಸಹಜವೇ ನಾವು ಈ ಒಂದು ಜನಸಮೂಹ ಇರಬಹುದು ಪೋಷಕರು ತಂದೆ ತಾಯಿಗಳು ಪುಸ್ತಕಗಳು ಉತ್ಪಾದನೆ ಆಗುವ ಬಗ್ಗೆ ಅಂದ್ರೆ ಕಾಳಜಿಯನ್ನು ವಹಿಸೋದು ಸಹಜವೇ ಆಗಿದೆ ಭವಿಷ್ಯದ ಪೀಳಿಗೆಯನ್ನು ಸಮರ್ಥವಾಗಿ ಬೆಳೆಸುವುದು ಮತ್ತು ಮುನ್ನಡೆಸುವ ಮೂಲ ಸಾಮಗ್ರಿಗಳಲ್ಲಿ ಪಠ್ಯಪುಸ್ತಕಗಳು ಪ್ರಮುಖವಾದುದರಿಂದ ಅಂದ್ರೆ ಭವಿಷ್ಯದ ನಮ್ಮ ಪಠ್ಯಪುಸ್ತಕಗಳು ಹೇಗೆ ನಮಗೆ ಉಪಯೋಗ ಆಗುತ್ತೆ ಅಂದ್ರೆ ಮುಂದಿನ ನಮ್ಮ ಭವಿಷ್ಯಕ್ಕಾಗಿ ಹೇಗೆ ಗೊತ್ತಾ ಈ ಇರುವಂತಹ ಒಂದು ಪಾಠಗಳನ್ನ ಈಗ ತಿಳ್ಕೊಂಡ್ರೆ ಮುಂದೆ ಬರುವಂತಹ ಜನರೇಷನ್ಗೆ ನಾವು ಅವನ್ನ ಮುಂದಿನ ಪೀಳಿಗೆಗೆ ಉಪಯೋಗ ಅನ್ನೋದು ಆಗುತ್ತೆ ಅದನ್ನ ನಾವೇನ್ ಮಾಡ್ಬೇಕು ಅವನು ಪಠ್ಯಪುಸ್ತಕಗಳನ್ನ ಓದೋದನ್ನ ಬೆಳೆಸುವುದು ಮತ್ತೆ ಅದನ್ನ ಮುನ್ನಡೆಸುವಂತಹ ಕಾರ್ಯಕ್ರಮ ಸಹ ನಾವು ನಡೆಸಬೇಕಾಗುತ್ತೆ ಮೂಲ ಸಾಮಗ್ರಿಗಳಲ್ಲಿ ಪಠ್ಯಪುಸ್ತಕಗಳು ಪ್ರಮುಖವಾದುದರಿಂದ ಅವುಗಳ ಗುಣಮಟ್ಟ ಚೆನ್ನಾಗಿರಬೇಕು ಅಲ್ಲಿ ಮೂಲ ಸಾಮಗ್ರಿಗಳಿದೆಯಲ್ಲ ಆ ಪಠ್ಯಪುಸ್ತಕಗಳಲ್ಲಿ ಹಲವಾರು ರೀತಿಯಾದಂತಹ ಪಠ್ಯಪುಸ್ತಕಗಳು ಪ್ರಮುಖವಾದುದರಿಂದ ಅವುಗಳ ಗುಣಮಟ್ಟ ಅಂದ್ರೆ ಪುಸ್ತಕ ಅನ್ನೋದು ಈ ರೀತಿಯಾಗಿರಬೇಕು ಇಷ್ಟೊಂದು ಕ್ವಾಲಿಟಿ ಆಗಿರ್ಬೇಕಂತ ಇಲ್ಲಿ ಒಂದು ಪುಸ್ತಕ ಪಠ್ಯಪುಸ್ತಕಗಳು ಅದರ ಒಂದು ವಿಚಾರವನ್ನು ತಿಳಿಸ್ತದೆ ಪಠ್ಯಪುಸ್ತಕಗಳ ಮಹತ್ವ ಮತ್ತು ಪ್ರಯೋಜನಗಳ ಕುರಿತಂತೆ ಈ ಒಂದು ಅದರ ಪಟ್ಟಿ ಯಾವುದೇ ಒಂದು ಪುಸ್ತಕ ಆಗಿರಲಿ ಅದರ ಮಹತ್ವ ಮತ್ತು ಅದರಿಂದ ನಮ್ಗೆ ಯಾವ ರೀತಿಯಾದಂತಹ ಪ್ರಯೋಜನ ಇದೆ ಅಂತ ನೋಡೋದಾದ್ರೆ 1980ರಲ್ಲಿ ಪುಸ್ತಕೋದ್ಯಮಕ್ಕೆ ಕಾಲಿರಿಸಿದ ವಿಶ್ವ ಬ್ಯಾಂಕ್ ಯಾವುದಕ್ಕೆ ವಿಶ್ವ ಬ್ಯಾಂಕ್ ಇದೆಯಲ್ವಾ ಅದಕ್ಕೆ ಪುಸ್ತಕೋದ್ಯಮ ಅಥವಾ ಪಠ್ಯ ಪುಸ್ತಕಗಳಿದೆಯಲ್ವಾ ಅದಕ್ಕೆ ಒಂದು ಕಾಲಿರಿಸಿದಾಗ ವಿಶ್ವ ಬ್ಯಾಂಕ್ 298ನೇ ಪ್ರಪತ್ರದಲ್ಲಿ ಹೇಳಿರುವ ಮಾತುಗಳು ಗಮನಾರ್ಹವಾಗಿದ್ದವು ಅಂದ್ರೆ ಪ್ರಪತ್ರ ಅಂದ್ರೆ ಒಂದು ಅರ್ಜಿಯ ಮೂಲಕ ಹೇಳಿರುವಂತಹ ಒಂದು ವಿಶ್ವ ಬ್ಯಾಂಕ್ಗೆ ಬರೆದಿರುವಂತಹ ಒಂದು ಅರ್ಜಿಯಲ್ಲಿ 298ನೇ ಪತ್ರದಲ್ಲಿ ಬರೆದಿರುವಂತಹ ಈ ಮಾತುಗಳು ನಮಗೆ ಗಮನಾರ್ಹವನ್ನು ಆಗಿದೆ ಪರಿಣಿತರಾದ ಅಧ್ಯಾಪಕರಿಲ್ಲದ ಬಡಾವಣೆಗಳಲ್ಲಿ ಶೈಕ್ಷಣಿಕ ಗುಣಮಟ್ಟವನ್ನು ಕಾಪಾಡಿಕೊಳ್ಳುವ ಪಠ್ಯಪುಸ್ತಕಗಳು ಕ್ರಿಯಾಶೀಲವಾದ ಮತ್ತು ಸ್ಥಿರವಾದ ಪಾತ್ರವನ್ನು ನಿರ್ವಹಿಸಬಲ್ಲವು ಪರಿಣಿತರಾದ ಅಧ್ಯಾಪಕರಿಲ್ಲದೆ ಸಹ ಈ ಒಂದು ನಮ್ಮ ಕ್ಷೇತ್ರಗಳ ಶೈಕ್ಷಣಿಕ ಕ್ಷೇತ್ರಗಳಲ್ಲಿ ಅದರ ಗುಣಮಟ್ಟವನ್ನು ಕಾಪಾಡಿಕೊಳ್ಳುವಂತಹ ಕ್ರಿಯೆಯನ್ನು ಮತ್ತು ಅವನು ಸ್ಥಿರದ ಪಾತ್ರವನ್ನು ನಾವು ನಿರ್ವಹಿಸಬಲ್ಲವು ಯಾವ ಪಠ್ಯಪುಸ್ತಕಗಳು ಒಂದು ವಿಷಯ ಬಂದ ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಪಠ್ಯಪುಸ್ತಕಗಳ ಮೇಲೆ ಹೂಡಿದ ಬಂಡವಾಳ ನಷ್ಟದ ಪರಿಗಣನೆಯಿಂದ ಹೊರತಾಗಿರಬೇಕು ನಮ್ಮ ಶೈಕ್ಷಣಿಕ ಶಿಕ್ಷಣದ ವಿಚಾರದಲ್ಲಿ ಬಂದಾಗ ಒಂದು ಪಠ್ಯಪುಸ್ತಕದ ಮೇಲೆ ಹಾಕಿರುವಂತಹ ಒಂದು ಬೆಲೆ ಆಗಿರಬಹುದು ಅಥವಾ ಒಂದು ಬಂಡವಾಳ ಆಗಿರಬಹುದು ಅದರ ನಷ್ಟದ ಒಂದು ಪರಿಗಣನೆಯಿಂದ ಹೊರತಾಗಿರ್ಬೇಕಂದ್ರೆ ಅದನ್ನ ನಾವು ಯೋಚನೆ ಮಾಡಬೇಕಾಗುತ್ತೆ ಏಕೆಂದರೆ ಕಲಿಸಿದ ಮತ್ತು ಕಲಿತ ವಿದ್ಯೆ ಹಣಕಾಸಿನ ವ್ಯವಹಾರಕ ಲೆಕ್ಕಾಚಾರಗಳಿಗೆ ಅಳುವಂತ ಆಗಬಾರದು ಅಂದ್ರೆ ನಾವು ಈಗ ಯಾರಿಗಾದ್ರೂ ವಿದ್ಯೆಯನ್ನು ಕಲಿಸಿವಲ್ವಾ ಆ ವಿದ್ಯೆ ಕಲಿಸಿರೋದನ್ನ ಮತ್ತೆ ಕಲಿಯುತ್ತಿರುವಂತಹ ಒಂದು ವಿದ್ಯಾರ್ಥಿ ಆಗಿರ್ಬೋದು ಇವೆರಡರ ನಡುವಿನ ಲೆಕ್ಕಾಚಾರದ ವಿಚಾರವನ್ನು ಬರಬಾರದು ಅಂತ ಹೇಳುತ್ತೆ ಯಾವುದು ಪಠ್ಯಪುಸ್ತಕ ಪಠ್ಯಪುಸ್ತಕಗಳ ಉತ್ಪಾದನೆ ವಿತರಣೆ ಮತ್ತು ಅಭಿವೃದ್ಧಿ ಪರಿಣಿತರು ಹಾಗೂ ವೃತ್ತಿನಿರತ
ಕೈಯಲ್ಲಿರ್ಬೇಕು. ಅವು ಪಠ್ಯ ಪುಸ್ತಕಗಳು ಯಾರ್ಯಾರ ಕೈಯಲ್ಲಿ ಇರ್ಬೇಕಂದ್ರೆ ಅವನು ಉತ್ಪಾದನೆ ಮಾಡ್ತಾ ಇರಲ್ವಾ, ಉತ್ಪಾದನೆ ಮಾಡುವವರ ಅಲ್ಲಿಂದ ಪ್ರಾರಂಭ ಆಗಿ ಅದನ್ನ ಡಿಸ್ಟ್ರಿಬ್ಯೂಷನ್ ನ ಮಾಡುವುದು, ವಿತರಣೆ ಮಾಡ್ತೀವಲ್ಲ ಡಿಸ್ಟ್ರಿಬ್ಯೂಷನ್ ನ ಮಾಡುವುದರಿಂದ, ಮತ್ತು ಅಭಿವೃದ್ಧಿ ಪರಿಣಿತರು ಅವನ ಪಠ್ಯ ಪುಸ್ತಕಗಳನ್ನ ಯಾವ ರೀತಿಯಾಗಿ ತಯಾರು ಮಾಡಿ ಅದನ್ನು ಪಬ್ಲಿಷ್ ಮಾಡ್ತಾರಲ್ವಾ ಅದರಲ್ಲಿ ಪರಿಣಿತರಾಗಿರೋರು. ವೃತ್ತಿ ನೇರತೆ ಕೈಯಲ್ಲಿ ಇರಬೇಕು ಅಂದ್ರೆ ಅದೇ ಒಂದು ಕೆಲಸವಾಗಿಟ್ಟುಕೊಂಡು ಯಾವ್ದನ್ನ ಪುಸ್ತಕಗಳ ಪ್ರಿಂಟ್ ಮಾಡೋದು ಮತ್ತೆ ಡಿಸ್ಟ್ರಿಬ್ಯೂಷನ್ ಮಾಡೋದು ಅದೇ ಒಂದು ಕೆಲಸ ಅನ್ನೋದು ಆಗಿರಬೇಕು. ಶೈಕ್ಷಣಿಕ ಕಾರ್ಯಾಚರಣೆಯಲ್ಲಿ ಇವು ಹಾಸು ಹೊಕ್ಕಾಗಿರಬೇಕು. ಶೈಕ್ಷಣಿಕ ಕಾರ್ಯಾಚರಣೆ ಅಂದ್ರೆ ಶಿಕ್ಷಣದಲ್ಲಿ ಏನಾಗಿರ್ಬೇಕು, ಪ್ರಮುಖವಾದಂತಹ ಒಂದು ಸ್ಥಾನವನ್ನ ಪಡೆದಿರುವಂತದ್ದಾಗಿರ್ಬೇಕು. ಯಾವ ಪಠ್ಯ ಪುಸ್ತಕಗಳು ಶೈಕ್ಷಣಿಕ ಕ್ಷೇತ್ರಕ್ಕಿಂತ ಭಿನ್ನವಾದ ಅಸ್ತಿತ್ವ ಅವಕ್ಕಿಲ್ಲ ಅಂದ್ರೆ ಆ ಒಂದು ಶಿಕ್ಷಣ ಅನ್ನೋದು ಅದು ಬಿಟ್ಟು ಬೇರೆ ರೀತಿಯಂತ ಅಸ್ತಿತ್ವ ಅದರ ಪಠ್ಯಪುಸ್ತಕ ಅನ್ನೋದು ಶಿಕ್ಷಣಕ್ಕೆ ಹೊರತಾಗಿ ಬಿಟ್ರೆ ಬೇರೆ ಕ್ಷೇತ್ರದಲ್ಲಿ ಅಷ್ಟೊಂದು ಅವಶ್ಯಕತೆ ಅನ್ನೋದು ಇಲ್ಲ. ಶಿಕ್ಷಣ ಸಂಸ್ಥೆಗಳ ಬೆಳವಣಿಗೆ ಹಾಗೂ ಅಧ್ಯಾಪಕರ ತರಬೇತಿಯಲ್ಲಿ ಸರ್ಕಾರ ಬದ್ಧವಾಗಿರಬೇಕು. ಈಗ ನಾವೊಂದು ಎಜುಕೇಷನ್ ಅನ್ನು ಬೆಳವಣಿಗೆ ಮಾಡಬೇಕಾದ್ರೆ ಹಾಗೂ ಅಧ್ಯಾಪಕರಿಗೆ ನೀಡಬೇಕಾದಂತಹ ಒಂದು ಬೋಧನೆ ಆಗಿರಬೇಕು, ಟ್ರೈನಿಂಗ್ ಅನ್ನು ಕೊಡ್ತಾರಲ್ವಾ ತರಬೇತಿ, ಅದಕ್ಕೂ ಸಹ ಒಂದು ಗೌರ್ಮೆಂಟ್ ಅನ್ನೋದು ಅವರಿಗೆ ಅವ್ರದೇ ಆದಂತಹ ಒಂದು ರೀತಿಯಲ್ಲಿ ಅದಕ್ಕೆ ಬದ್ಧವಾಗಿರಬೇಕು. ಅಭಿವೃದ್ಧಿಶೀಲ ದೇಶಗಳಲ್ಲಿ ಈ ಬದ್ಧತೆಯ ಪ್ರಮಾಣ ಇನ್ನೂ ಹೆಚ್ಚಾಗಿರುತ್ತದೆ. ಅಂದ್ರೆ ಡೆವಲಪ್ಮೆಂಟ್ ಕಂಟ್ರೀಸ್ ಇರುತ್ತಲ್ಲ ಆ ಒಂದು ಅಭಿವೃದ್ಧಿಶೀಲ ರಾಷ್ಟ್ರಗಳ ದೇಶಗಳಲ್ಲಿ ಈ ಒಂದು ಬದ್ಧತೆ, ಯಾವ ಬದ್ಧತೆ, ವಿದ್ಯಾರ್ಥಿಗಳನ್ನು ಒಳಗೊಳಿಸುವ ಮತ್ತು ಶಿಕ್ಷಕರಿಗೆ ಬೋಧನೆಯನ್ನು ಮಾಡಿಸುವಂತಹ ಒಂದು ಪ್ರಮಾಣ ಇನ್ನೂ ಹೆಚ್ಚಾಗಿ ಇರುತ್ತೆ. ಈ ಮೇಲಿನ ಅಂಶಗಳನ್ನು ಪರಿಗಣಿಸಿದಾಗ, ಯಾವ ಮೇಲಿನ ಅಂಶಗಳು ಇಷ್ಟೊತ್ತು ಹೇಳಿದಲ್ವಾ, ಆ ಪಠ್ಯಪುಸ್ತಕ ಯಾವ ರೀತಿ ಇರುತ್ತೆ, ಅದು ಶಿಕ್ಷಣಕ್ಕೆ ಮಹತ್ವವನ್ನು ನೀಡುತ್ತೆ, ವಿದ್ಯಾರ್ಥಿಗಳು ಮತ್ತು ಬೋಧನೆಯನ್ನು ಮಾಡಿರುವಂತಹ ಶಿಕ್ಷಕರಿಗೂ ಸಹ ಯಾವ ರೀತಿಯಾಗಿ ಪಠ್ಯಪುಸ್ತಕ ಉಪಯೋಗ ಅನ್ನೋದಾಗುತ್ತಂತೆ, ಈ ಒಂದು ಎಲ್ಲಾ ಅಂಶಗಳನ್ನು ಪರಿಗಣಿಸಿದಾಗ ಪಠ್ಯಪುಸ್ತಕಗಳ ಪ್ರಕಾಶನದಲ್ಲಿ ಸರ್ಕಾರದ ಪಾತ್ರ ಮಹತ್ವಪೂರ್ಣವಾದ ಎಂಬ ಅಂಶ ಸ್ಪಷ್ಟವಾಗುತ್ತೆ. ಅಂದ್ರೆ ಈ ಒಂದು ಪಠ್ಯಪುಸ್ತಕ ಒಂದು ಪ್ರಕಾಶನ ಇಶ್ಯೂ ಪಬ್ಲಿಷ್ ಮಾಡ್ತಾರಲ್ವ, ಆ ಪಬ್ಲಿಷ್ ಮಾಡೋದ್ರಲ್ಲಿ ಗೌರ್ಮೆಂಟ್ ಪಾತ್ರ ಅನ್ನೋದು ಬಹಳಷ್ಟು ಮಹತ್ವಪೂರ್ಣವಾದಂತ ಅಂತೇಳಿ ನಮ್ಗೆ ಸ್ಪಷ್ಟ ಅನ್ನೋದು ಆಗುತ್ತೆ. ಸರ್ಕಾರವೇ ಅಲ್ಲದೆ ಎಜುಕೇಶನ್ ಪಬ್ಲಿಷರ್ ಎಂದು ಕರೆದುಕೊಳ್ಳುವ ಅನೇಕ ಪ್ರಕಾಶಕರು ಅಂದ್ರೆ ಗೌರ್ಮೆಂಟ್ ಅಲ್ಲದೇನೆ ಒಂದು ಶಿಕ್ಷಣಕ್ಕಾಗಿ ಇರುವಂತಹ ಪಬ್ಲಿಷರ್ಸ್ ಇದಾರಲ್ವ ಪ್ರಕಾಶಕರು, ಅವರೇ ಆ ರೀತಿಯಾದಂತಹ ಪಠ್ಯ ಪುಸ್ತಕಗಳನ್ನು ಕರೆಸಿಕೊಳ್ಳುವ ಅನೇಕ ಪ್ರಕಾಶಕರು ಇದ್ದಾರೆ, ಅಂದ್ರೆ ಅವರು ಪಬ್ಲಿಷರ್ಸ್ ಇದ್ದಾರೆ. ಸಂಘ ಸಂಸ್ಥೆಗಳು ಈ ದಿಕ್ಕಿನಲ್ಲಿ ಯಶಸ್ವಿಯಾಗಿ ಕಾರ್ಯನಿರತವಾಗಿದೆ. ಒಂದು ಹಲವಾರು ರೀತಿಯಾದ ಸಂಘ ಸಂಸ್ಥೆಗಳು ಸಹ ಪಠ್ಯ ಪುಸ್ತಕ ಪ್ರಿಂಟಿಂಗ್ ಮಾಡೋದಕ್ಕೆ ಮತ್ತು ಪಬ್ಲಿಷ್ ಮಾಡೋದಕ್ಕೆ ಯಶಸ್ವಿಯಾದಂತಹ ಕಾರ್ಯವನ್ನು ನಿರ್ವಹಣೆ ಮಾಡ್ತಿವೆ. ಪುಸ್ತಕಗಳ ವ್ಯವಸ್ಥೆಯಲ್ಲಿ ಕೆಲವೊಮ್ಮೆ ಪ್ರಭಾವ ಮುಲಾಜು ವಸೀಲಿ ಬಾಜಿಗಳ ದೆಸೆಯಿಂದಾಗಿ ಹೊಣೆಗಾರಿಕೆ ಕುಸಿದು ಅದೇನಾಗುತ್ತೆ, ಈ ಒಂದು ಪುಸ್ತಕಗಳ ವ್ಯವಸ್ಥೆಯಲ್ಲಿ ನಮ್ಮ ಪಠ್ಯಪುಸ್ತಕಗಳ ವ್ಯವಸ್ಥೆಯಲ್ಲಿ ಏನಾಗುತ್ತೆ, ಹಲವಾರು ಬಾರಿ ಕೆಲವೊಮ್ಮೆ ಪ್ರಭಾವ ಪುಸ್ತಕದ ಮೇಲೆ ಬೀಳುವಂತಹ ಒಂದು ಪ್ರಭಾವ ಮುಲಾಜು ಅಂತ ಹೇಳಿದ್ರೆ ಅದಕ್ಕೆ ನಾವು ಟ್ಯಾಕ್ಸ್ ಅನ್ನ ಹಾಕ್ತೀವಲ್ವಾ, ಅದು ಮತ್ತೆ ವಶೀಲಿ ಬಾಜಿಗಳ ಬೇರೆ ಕಡೆ ನಾವು ಅದು ಪುಸ್ತಕ ಡಿಸ್ಟ್ರಿಬ್ಯೂಟ್ ಮಾಡ್ಬೇಕಾದ್ರೆ ಅವ್ರಿಗೊಂದಿಷ್ಟೊಂದು ಕಮಿಷನ್ ಅನ್ನು ಕೊಡ್ಬೇಕಾಗುತ್ತೆ. ಈ ಒಂದು ದೆಸೆಯಿಂದ ಇದರ ಹೊಣೆಗಾರಿಕೆಯಿಂದ ಕುಸಿದು ಪಠ್ಯ ಪುಸ್ತಕಗಳ ಗುಣಮಟ್ಟಕ್ಕೆ ಏಟು ಬೀಳುತ್ತಿರುವುದು ಸಹ ಕಂಡು ಬರುತ್ತದೆ. ನಾವು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಪುಸ್ತಕಗಳನ್ನ ಡಿಸ್ಟ್ರಿಬ್ಯೂಷನ್ ಮಾಡ್ಬೇಕಾದ್ರೆ ಅಲ್ಲೊಂದಷ್ಟು ಈ ರೀತಿಯಾಗಿ ಅವ್ರಿಗೆ ಮಾಮೂಲನ್ನು ಕೊಡಬೇಕಾಗುತ್ತೆ, ಯಾಕಂದ್ರೆ ಪರ್ಸೆಂಟೇಜ್ ಇಷ್ಟ ಅಂತ ತಗೊಂಡ್ರಲ್ವಾ. ಆ ರೀತಿಯಾಗಿ ತಗೊಳ್ಳೋದ್ರಿಂದ ಇದು ಪಠ್ಯ ಪುಸ್ತಕಗಳ ಅದರ ಒರಿಜಿನಾಲಿಟಿ ಇದೆ ಗುಣಮಟ್ಟಕ್ಕೆ ಏನಾಗುತ್ತೆ ಏಟ್ ಅನ್ನೋದು ಬೀಳುವುದು ನಾವು ಸಹ ಇಲ್ಲಿ ಕಂಡು ಬರ್ತದೆ. ಖಾಸಗಿ ವಲಯಗಳಲ್ಲಿ, ಖಾಸಗಿ ಅಂದ್ರೆ ಪ್ರೈವೇಟ್ ಕ್ಷೇತ್ರಗಳಲ್ಲಿ ಅನೇಕ ವೇಳೆ ಉತ್ತಮ ಪುಸ್ತಕಗಳು ಹೊರಬಂದರೂ ಲೇಖಕರ ಶೋಷಣೆ ಹೆಚ್ಚಾಗಿದೆಯೇನೋ ಎಂಬ ಗುಮಾನಿ ಬರುತ್ತದೆ. ಅವ್ರಿಗೆ ಏನನ್ಸುತ್ತೆ, ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ ಇರುತ್ತಲ್ಲ, ಪ್ರೈವೇಟ್ ಆಗಿ ಪಬ್ಲಿಷ್ ಮಾಡಿದಂತ ಒಂದು ಪುಸ್ತಕಗಳು ಹಲವಾರು ಹೊರಬಂದರೂ ಸಹ ಲೇಖಕರ ಶೋಷಣೆ ಏನಾದರೂ ಈ ಒಂದು ಬರೆದಿರ್ತಾರಲ್ಲ ಕೃತಿಯನ್ನ, ಆ ಒಂದು ಪಠ್ಯ ಪುಸ್ತಕವನ್ನು ಬರೆದಿರ್ತಾರೆ, ಅವರ ಶೋಷಣೆ ಹೆಚ್ಚಾಗಿದೆಯೇನೋ ಅಂತ ಹೇಳಿದ್ರೆ ಅವರು ಫೋರ್ಸ್ ಮಾಡ್ತಾ ಇದ್ದಾರೆ ಅನ್ನೋ ಬೇಗ ಡಿಸ್ಟ್ರಿಬ್ಯೂಟ್ ಮಾಡಿ ಅಂತೇಳಿ ಅವರ ಶೋಷಣೆ ಹೆಚ್ಚಾಗಿದೆ ಅಂತೇಳಿ ಇಲ್ಲಿ ನಾವು ನೋಡ್ತೀವಿ.
ಲೇಖಕರಿಗೆ ಸಾಧ್ಯವಾದಷ್ಟು ಕನಿಷ್ಠ ಸಂಭಾವನೆ ನೀಡಿ, ಸಾಧ್ಯವಾದಷ್ಟು ಅಂದ್ರೆ ಅವರು ಅದನ್ನು ಬರ್ದಿರ್ತಾರಲ್ಲ ಒಂದು ಪಠ್ಯ ಪುಸ್ತಕನ ಯಾವ್ದೊಂದು ಪಾಠವನ್ನು ಬರ್ದಿರ್ತಾರೆ, ಅವರಿಗೆ ಕನಿಷ್ಠ ಸಂಭಾವನೆ ಕನಿಷ್ಠವಾದಂತಹ ಸ್ಯಾಲರಿಯನ್ನು ನೀಡಿ ಅವರಿಂದ ಹಕ್ಕುಗಳನ್ನು ಪಡೆದು ಯಾವರಿಂದ ಅವರಿಗೆ ರೈಟ್ಸ್ ಕೊಡ್ತಾರೆ. ಮೊದಲು ಅವ್ರ ಪುಸ್ತಕ ಬಿಡುಗಡೆ ಮಾಡ್ಬೇಕಾದ್ರೆ ಮೊದಲು ಅವರ ಬಂದಿರುವಂತಹ ಲೇಖಕರಿಂದ ಈ ರೈಟ್ಸ್ ಅನ್ನ ಹಕ್ಕುಗಳನ್ನ ತಗೋಬೇಕು. ಪಡೆದು ಅನೈತಿಕವಾಗಿ ಅನೇಕ ಹಲವಾರು ಮುದ್ರಣಗಳು ಕಾಲಾನುಕ್ರಮದಲ್ಲಿ ಹೊರತಂದು ಹೆಚ್ಚು ಲಾಭವನ್ನು ಜೇಬಿಗಿಳಿಸುವ ಪ್ರಕಾಶಕರಿಗೇನು ಕೊರತೆ ಇಲ್ಲ. ಅವ್ರೇನ್ ಮಾಡ್ತಾರೆ, ಅವನು ಬರೆದು ಕೃತಿಯನ್ನು ಬರೆದಿರುವಂತಹ ಪಠ್ಯಪುಸ್ತಕ ಬರೆದಿರುವಂತಹ ಲೇಖಕರಿಗೆ ಕಡಿಮೆ ಸಂಬಳವನ್ನು ಕೊಟ್ಟು ಇವರು ಅದನ್ನ ಡಿಸ್ಟ್ರಿಬ್ಯೂಟ್ ಮಾಡೋದ್ರಲ್ಲಿ ಹೆಚ್ಚಿನದಾಗಿ ಹಣವನ್ನ ಗಳಿಸ್ತಾರೆ. ಯಾರು ಪಬ್ಲಿಷ್ ಮಾಡ್ತಾರಲ್ಲ ಪುಸ್ತಕನ ಅವರು. ನಮ್ಮಲ್ಲಿ ಸರ್ಕಾರ ಹೊರತರುವ ಪಠ್ಯಪುಸ್ತಕಗಳ ರೀತಿ ನೀತಿಗಳು ಒಂದಾದ್ರೆ ನಮ್ಮಲ್ಲಿರುವಂತಹ ಆ ಒಂದು ಸರ್ಕಾರನ ಹೊರತರಬೇಕಾದಂತಹ ಪಠ್ಯಪುಸ್ತಕನ ಒಂದು ಬುಕ್ಕಿದೆಯಲ್ವಾ ಅದರ ರೀತಿ ನೀತಿಗಳು ಒಂದಾದ್ರೆ ಹಲವಾರು ಮಂದಿ ಪ್ರಕಾಶಕರು ನಗರ ಮತ್ತು ಪಟ್ಟಣಗಳಲ್ಲಿರುವ ಇಂಗ್ಲಿಷ್ ಮಾಧ್ಯಮಗಳ ಶಾಲೆಗಳನ್ನು ಉದ್ದೇಶದಲ್ಲಿ ಇಟ್ಟುಕೊಂಡೇ ಬಗೆ ಬಗೆಯ ಪುಸ್ತಕಗಳನ್ನು ಹೊರತರುವುದು ಉಂಟು. ಅಂದ್ರೆ ನಮ್ಮ ಒಂದು ಕರ್ನಾಟಕದಲ್ಲಿ ಕನ್ನಡ ಪುಸ್ತಕಗಳನ್ನು ಡಿಸ್ಟ್ರಿಬ್ಯೂಷನ್ ಮಾಡೋದು ಒಂದು ಕಡೆ ಇದ್ರೆ ಕೆಲವೊಂದು ಪಬ್ಲಿಷರ್ಸ್ ಇರ್ತಾರಲ್ವಾ ಪ್ರಿಂಟ್ ಅವ್ರು ಇರ್ತಾರಲ್ವಾ ಅವ್ರೇನ್ ಮಾಡ್ತಾರೆ ಇಂಗ್ಲಿಷ್ ಶಾಲೆಗಳನ್ನೇ ಮನಸ್ಸಲ್ಲಿ ಇಟ್ಕೊಂಡು ಹಲವಾರು ಪುಸ್ತಕಗಳನ್ನ ಬಿಡುಗಡೆ ಮಾಡುವುದು ಉಂಟು. SSLC ಶಿಕ್ಷಣದವರೆಗೆ ಪ್ರೀ ಯೂನಿವರ್ಸಿಟಿ ಶಿಕ್ಷಣದವರೆಗೆ ಪಠ್ಯಪುಸ್ತಕ ಪ್ರಕಾಶನದಲ್ಲಿ ಸರ್ಕಾರದ ಸಂಬಂಧಪಟ್ಟ ವಿಭಾಗಗಳ ಮತ್ತು ಮಂಡಳಿಗಳ ಹತೋಟಿ ಹೆಚ್ಚಾಗಿದ್ದರೆ ಅವರು ಅದೇ SSLCವರೆಗೂ ಪುಸ್ತಕಗಳನ್ನು ಕೊಡ್ತೀವಲ್ಲ ಪಠ್ಯಪುಸ್ತಕನ ಮತ್ತು PUCವರೆಗೂ ಸಹ ಪುಸ್ತಕಗಳು ಕೊಡ್ತೀವಲ್ಲ ಅವು ಒಂದು ಗೌರ್ಮೆಂಟ್ ಕಡೆಯಿಂದ ಏನಾದರೂ ಡಿಸ್ಟ್ರಿಬ್ಯೂಷನ್ ಆಗೋ ಹಾಗಿದ್ದರೆ ಸಂಬಂಧಪಟ್ಟ ವಿಭಾಗಗಳ ಮತ್ತು ಮಂಡಳಿಗಳ ಹತೋಟಿ ಹೆಚ್ಚಾಗಿದ್ದರೆ ಅವುಗಳ ಗೌರ್ಮೆಂಟ್ ಅನ್ನೋದು ಅವರ ಹತೋಟಿ ಅನ್ನೋದು ಹೆಚ್ಚಾಗಿದ್ದರೆ ಅಲ್ಲಿಂದ ಮುಂದೆ ವಿಶ್ವವಿದ್ಯಾನಿಲಯಗಳ ಹಾಗೂ ಖಾಸಗಿ ಪ್ರಕಾಶಕರ ಪಾತ್ರ ಹೆಚ್ಚು ಕಂಡು ಬರುತ್ತೆ. ಅಲ್ಲಿಂದ ಮುಂದೆ ಹೋದ್ರೆ ನಾವು PG ಓದ್ಬೇಕಾದ್ರೆ ಅವರು ಎಲ್ಲ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಗಳೇ ಜಾಸ್ತಿ ಇರುತ್ತೆ. ಅಲ್ಲಿ ಪ್ರೈವೇಟ್ ಆಗಿ ಹಣ ಅನ್ನೋದು ಹೆಚ್ಚು ಪಾವತಿ ಮಾಡಬೇಕಾಗುತ್ತೆ. ಅವರು ಏನ್ ಮಾಡ್ತಾರೆ ಲಾಭವನ್ನು ಖಾಸಗಿ ಪ್ರಕಾಶಕರ ಪಾತ್ರ ಅಂದ್ರೆ ಅವ್ರು ಪಬ್ಲಿಷ್ ಮಾಡ್ತಾರಲ್ವಾ ಅವರ ಪಾತ್ರ ಅನ್ನೋದೇ ಹೆಚ್ಚಾಗಿ ಕಂಡು ಬರುತ್ತೆ. ವಿಶ್ವವಿದ್ಯಾನಿಲಯಗಳ ಪ್ರಕಾಶನ ಲಾಭವನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡಿರುವ ಸಂದರ್ಭಗಳು ಬಹುತೇಕ ಇಲ್ಲವೆನಿಸುತ್ತದೆ. ಅಂದ್ರೆ ಅವರು ವಿಶ್ವವಿದ್ಯಾನಿಲಯ ಇರ್ತಲ್ವಾ ಅವರು ಪಬ್ಲಿಷರ್ಸ್ ನ ಲಾಭನ ಇಟ್ಟುಕೊಂಡು ಆ ಒಂದು ದೃಷ್ಟಿಯಲ್ಲಿ ಇಟ್ಟುಕೊಂಡು ನೋಡುವಂತಹ ಸನ್ನಿವೇಶಗಳು ಒಂದು ಸಂದರ್ಭಗಳು ಇವಾಗ ಅಷ್ಟೊಂದು ಇಲ್ಲವೆನಿಸುತ್ತದೆ. ಆದರೆ ಈ ಹಂತದಲ್ಲಿ ಖಾಸಗಿ ಪ್ರಕಾಶಕರ ಈ ಒಂದು ಯಾವುದೋ ಹಂತದಲ್ಲಿ ಈ ಪುಸ್ತಕಗಳನ್ನು ಪ್ರಿಂಟ್ ಮಾಡುವ ಪಬ್ಲಿಷ್ ಮಾಡುವ ಈ ಒಂದು ಹಂತದಲ್ಲಿ ಖಾಸಗಿ ಪ್ರಕಾಶಕರ ನಡುವೆ ಪೈಪೋಟಿ ಹೆಚ್ಚು. ಆ ಒಂದು ಪ್ರೈವೇಟ್ ಪಬ್ಲಿಷರ್ಸ್ ಇರ್ತಲ್ವಾ ಅವರಲ್ಲಿ ಅವರೇ ಅಂದ್ರೆ ಪೈಪೋಟಿ ಅನ್ನೋದು ಹೆಚ್ಚು. ನಮ್ಮ ಪಠ್ಯ ಪುಸ್ತಕಗಳಿಗೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಪ್ರಶ್ನಾಪಿಸಬಹುದಾದ ಒಂದು ಮುಖ್ಯ ಅಂಶವೆಂದರೆ ಅಂದ್ರೆ ನಮಗೆ ಇಟ್ಟಿರುವಂತಹ ಪಠ್ಯ ಪುಸ್ತಕಗಳ ಬಗ್ಗೆ ಪ್ರಸ್ತಾಪಿಸಬೇಕಾದಂತಹ ಒಂದು ಮುಖ್ಯವಾದಂತಹ ಅಂಶ ಯಾವುದಂದರೆ ವಿಶ್ವವಿದ್ಯಾನಿಲಯಗಳು ಹೊರತಂದಿರುವ ಯಾವ ವಿಶ್ವವಿದ್ಯಾನಿಲಯಗಳು ಹೊರತರುತ್ತಿರುವ ಅನೇಕ ಅದರಲ್ಲೂ ಅವ್ರು ನಮ್ಗೆ ಈಗ ಪುಸ್ತಕಗಳು ಪಠ್ಯ ಪುಸ್ತಕಗಳು ಅವ್ರು ಡಿಸ್ಟ್ರಿಬ್ಯೂಷನ್ ಮಾಡಿ ನಮ್ಗೆ ಕಳಿಸ್ತಾರಲ್ವಾ ಅದರಲ್ಲಿ ಶಾಸ್ತ್ರ ವಿಜ್ಞಾನ ಗ್ರಂಥಗಳು ಪುಸ್ತಕಗಳು ಔಟ್ಡೇಟೆಡ್ ಆಗುತ್ತಿವೆ. ಅವೇನಾಗ್ತಾ ಇದೀಗ ಅವ್ರು ಕೊಟ್ಟಿರುವಂತಹ ಪಠ್ಯ ಪುಸ್ತಕಗಳು ಅವ್ರ ಶಾಸ್ತ್ರಗಳಾಗಿರ್ಬಹುದು ವಿಜ್ಞಾನದ ಗ್ರಂಥಗಳಾಗಿರ್ಬೋದು ಇವೇನಾಗ್ತಾ ಇದೆ ನಮ್ಗೆ ಸಿಗ್ತಾ ಇಲ್ಲ. ವೇಗವಾಗಿ ಬೆಳೆಯುತ್ತಿರುವ ಇಂದಿನ ಜ್ಞಾನ ಪ್ರಪಂಚದಲ್ಲಿ ಕಾಲದ ಮಹತ್ವ ಅಮೂಲ್ಯವಾದದ್ದು. ನಾವು ವೇಗವಾಗಿ ಬೆಳೀತಾ ಇರುವಂತಹ ಇಂದಿನ ಒಂದು ಜ್ಞಾನದ ಪ್ರಪಂಚದಲ್ಲಿ ಕಾಲದ ಮಹತ್ವ ಅತ್ಯ ಅಮೂಲ್ಯವಾದದ್ದು. ಕಾಲ ಮೀರಿ ಹೊರಬಂದ ಪುಸ್ತಕಗಳಿಗೆ ಮನ್ನಣೆ ಸಿಗಲಾರದು. ಕಾಲ ಮೀರಿ ಅಂದ್ರೆ ಅವನ ಟೈಮಲ್ಲಿ ಬಿಡುಗಡೆ ಆಗ್ಬೇಕಂತ ಪುಸ್ತಕ ಟೈಮ್ ಆಗೋದ್ಮೇಲೆ ಒಂದು ವರ್ಷದ ಕಾಲ ಟೈಮ್ ಆಗೋದ್ಮೇಲೆ ಬಂದ್ರೆ ಅದಕ್ಕೆ ಮನ್ನಣೆ ಅಂದ್ರೆ ಅಷ್ಟೊಂದು ಮದ್ದತೆ ಅನ್ನೋದು ಯಾರು ತೋರಿಸೋದಿಲ್ಲ. ಬೆಲೆಯೂ ಸಹ ಸಿಗಲಾರದು. ಆ ಬೆಲೆ ಅನ್ನೋದು ಸಹ ರೇಟ್ ಅನ್ನೋದು ಅಷ್ಟೊಂದು ಸಿಗೋದಿಕ್ಕೆ ಆಗೋದಿಲ್ಲ. ಈ ಅಂಶ ವ್ಯಾವಹಾರಿಕವಾಗಿ ತುಂಬಾ ಗಮನಾರ್ಹವಾದ ಯಾವ ಅಂಶ ಒಂದು ವ್ಯವಹಾರ ಇದೆಯಲ್ವಾ. ನಾವು ಪುಸ್ತಕಗಳನ್ನು ಪಬ್ಲಿಷ್ ಮಾಡೋದು ಪ್ರಿಂಟ್ ಮಾಡೋದು ಬೇರೆಯವ್ರಿಗೆ ಮಾರುವಂತಹ ಒಂದು ಡಿಸ್ಟ್ರಿಬ್ಯೂಟರ್ಸ್ ಇರ್ಬೋದು ಅವರಿಗೆ ವ್ಯಾವಹಾರಿಕವಾಗಿ ತುಂಬಾ ಗಮನಾರ್ಹವಾದದ್ದು.
ಕತೆ, ಕಾದಂಬರಿ, ನಾಟಕ, ಪ್ರಬಂಧ ಮುಂತಾದ ಲಲಿತ ಸಾಹಿತ್ಯ ಪ್ರಕಾರಗಳು ನಮ್ಮ ಶ್ರೀ ಸಾಮಾನ್ಯರ ಮನರಂಜನೆಯ ಜ್ಞಾನಾಭಿವೃದ್ಧಿಯ ಸರಕು. ಅಂದ್ರೆ ನಮಗೆ ಇವಾಗ ನಾವೇನ್ ಮಾಡ್ತೀವಿ, ಪಠ್ಯಪುಸ್ತಕಗಳು ಅಂತ ಹೇಳಿದ್ರೆ ಒಂದು ಕಥೆ ಆಗಿರ್ಬಹುದು, ಕಾದಂಬರಿ, ನಾಟಕ, ಪ್ರಬಂಧ, ಹಲವಾರು ರೀತಿಯಾದ ಲಲಿತ ಸಾಹಿತ್ಯಗಳು ನಮ್ಮ ಶ್ರೀ ಸಾಮಾನ್ಯರ ಅಂದ್ರೆ ನಾವು ಪ್ರತಿಯೊಬ್ಬರು ಸಹ ಅದನ್ನ ಓದುವಂತಹ ಒಂದು ಅಭ್ಯಾಸ ಬೆಳೆಸ್ಕೊಂಡಿರೋದ್ರಿಂದ ಮನರಂಜನೆ, ಅದರಿಂದ ಏನೇನ್ ಸಿಗುತ್ತೆ ನಮ್ಗಂದ್ರೆ ಮನರಂಜನೆ ಜ್ಞಾನಾಭಿವೃದ್ಧಿಯ ಸರಕು. ಹಾಗಾಗಿ ಪುಸ್ತಕದ ಅಂಗಡಿಗಳಲ್ಲಿ ಹಾಗೂ ಸಾರ್ವಜನಿಕ ಗ್ರಂಥಾಲಯಗಳಲ್ಲಿ ಇವುಗಳ ಚಲಾವಣೆ ಅನ್ನೋದು ಹೆಚ್ಚಾಗಿರುತ್ತೆ. ಯಾವುದೋ ಪ್ರತಿಯೊಬ್ಬರು ಸಹ ಅವನು ಓದುವ ದೃಷ್ಟಿಯಿಂದ ಕಥೆ ಆಗಿರ್ಬೋದು, ಕಾದಂಬರಿ ಆಗಿರ್ಬೋದು, ನಾಟಕ, ಪ್ರಬಂಧ ಆಗಿರ್ಬೋದು, ಈ ರೀತಿಯಾದಂತಹ ಹಲವಾರು ಲಲಿತ ಸಾಹಿತ್ಯಗಳು ಯಾವುದೊಂದು ಪುಸ್ತಕ ಒಂದು ಅಂಗಡಿಯಲ್ಲಿ ಆಗಿರ್ಬೋದು ಮತ್ತೆ ಲೈಬ್ರರಿಯಲ್ಲಿ ಆಗಿರ್ಬೋದು, ಇವುಗಳ ಚಲಾವಣೆ ಅಂದ್ರೆ ಅದನ್ನೇ ಹೆಚ್ಚಾಗಿ ತೆಗೆದುಕೊಳ್ಳೋದು ಹೆಚ್ಚಾಗಿ ನಾವು ನೋಡ್ತೀವಿ. ಈ ಪ್ರಕಾರದ ಪುಸ್ತಕಗಳನ್ನು, ಯಾವ ಪ್ರಕಾರದ ಈ ಒಂದು ಲಲಿತ ಸಾಹಿತ್ಯವನ್ನು ಹೊಂದಿರುವಂತಹ ಕಥೆ, ನಾಟಕ, ಕಾದಂಬರಿ ಇಂತಹ ಒಂದು ಪ್ರಕಾರದ ಪುಸ್ತಕಗಳನ್ನು ಹೆಚ್ಚು ಶ್ರಮವಿಲ್ಲದೆ ಸಾಗ ಹಾಕಬಹುದು ಎಂಬುದು ನಮ್ಮ ಪ್ರಕಾಶಕರ ಮತ್ತು ಮಾರಾಟಗಾರರ ನಿರೀಕ್ಷೆ ಮತ್ತು ಅನುಭವ. ಇವನ್ನ ಹೆಚ್ಚಾಗಿ ನಾವು ಕಷ್ಟ ಪಡ್ಬೇಕಾಗಿದ್ದನ್ನು ಮಾರೋದಕ್ಕೆ ಅಷ್ಟೊಂದು ಕಷ್ಟನೂ ಪಡ್ಬೇಕಾಗಿಲ್ಲ. ಯಾಕಂದ್ರೆ ಪ್ರತಿಯೊಬ್ಬರು ಇದನ್ನ ಓದೋದ್ರಿಂದ, ಶ್ರೀ ಸಾಮಾನ್ಯ ಅಂದ್ರೆ ಸಾಮಾನ್ಯ ವ್ಯಕ್ತಿಯು ಸಹ ಓದೋದ್ರಿಂದ ಇವನ್ನ ಮಾರೋದಿಕ್ಕೆ ಅಷ್ಟೊಂದು ಕಷ್ಟ ಆಗೋದಿಲ್ಲ ಅಂತ ಮಾರಾಟಗಾರರು ಮತ್ತೆ ಅವನು ಪಬ್ಲಿಷ್ ಮಾಡ್ತಾರಲ್ವಾ, ಇವರ ನಿರೀಕ್ಷೆ ಅಂದ್ರೆ ಅವ್ರ ನಿರೀಕ್ಷೆನ ಯಾರಾದ್ರೂ ಬೇಕಾದ್ರೆ ತಗೊಂಡ್ಬಿಡ್ತಾರೆ. ಪುಸ್ತಕಗಳು ಎಷ್ಟು ಬೇಕಾದ್ರೂ ಸೇಲ್ ಆಗ್ತಾವ ಅಂತಾರೆ. ಯಾಕೆ ಗೊತ್ತಾ, ಅವ್ರಿಗಿರುವಂತಹ ಒಂದು ಅನುಭವದಿಂದ. ಲೇಖಕರ ಶೋಷಣೆಯ ಪರಾಕಾಷ್ಠೆ ಕಂಡು ಬರುವುದು ಇಲ್ಲಿಯೇ. ಅಂದ್ರೆ ಅವನ ಲೇಖಕರು ಅವನ ಪುಸ್ತಕಗಳು ಅಷ್ಟೊಂದು ಸೇಲ್ ಆಗ್ತದೆ ಅಂತ ಹೇಳಿದ್ರೆ ಅದನ್ನು ಬರೆದಿರುವಂತಹ ಲೇಖಕರು ಯಾವ ರೀತಿಯಾಗಿ ಆ ಪುಸ್ತಕದಲ್ಲಿ ಬರೆದಿರ್ತಾರೆ ಅಂತ ಅವರ ಒಂದು ಗೌರವ ಅನ್ನೋದು ಸಿಗೋದು ಇದರಲ್ಲೇ. ಸೂಕ್ತವಾದ ಕರಾರು ಮಾಡಿಕೊಂಡು ಅದಕ್ಕೆ ಅನುಗುಣವಾಗಿ ಗೌರವದಿಂದ ಸಂಭಾವನೆಯನ್ನು ಹಕ್ಕಿ ನಮ್ಮ ಮೂಲಕ ಪಡೆದುಕೊಳ್ಳುವ ಭಾಗ್ಯ ಲಭ್ಯವಾಗುವುದು ಕೆಲವೇ ಮಂದಿ. ಅವರು ಏನ್ ನೋಡಿ, ಅವ್ರಿಗೆ ಬೇಕಾದಂತಹ ಒಂದು ಬರೆದಿರುವಂತಹ ಒಂದು ಪುಸ್ತಕಕ್ಕೆ ಸೂಕ್ತವಾದ ಹಣ ಇಷ್ಟೇ ನಮ್ಗೆ ಸಿಗಬೇಕು ಅಂತೇಳಿ ಅದಕ್ಕೆ ಅನುಗುಣವಾಗಿ ಸಿಗುವಂತಹ ಒಂದು ಸ್ಯಾಲ್ರಿ ಅಥವಾ ಸಂಭಾವನೆಯನ್ನು ಹಕ್ಕಿನ ಮೂಲಕ ಪಡೆದುಕೊಳ್ಳುವ ಭಾಗ್ಯ ಅವ್ರಿಗೆ ಲಭ್ಯ ಅನ್ನೋದಾಗುತ್ತೆ. ಅದು ಎಷ್ಟು ಜನಕ್ಕೆ, ಕೆಲವೇ ಮಂದಿ ಗಣ್ಯ ಪ್ರತಿಷ್ಠಿತ ಲೇಖಕರಿಗೆ ಮಾತ್ರ ಒಂದು ಪುಸ್ತಕ ತನ್ನ ಹೆಸರಿನಲ್ಲಿ ಹೊರಬಂದು ನಾಲ್ಕಾರು ಮಂದಿ ಓದುಗರ ಕೈ ಸೇರಿದ್ರೆ ಸಾಕು. ಏನನ್ಕೊಂಡ್ರೆ ಅದನ್ನ ಅವ್ರು ಬರೆದಿರುವಂತಹ ಒಂದು ಪುಸ್ತಕನ ತುಂಬಾ ಹೆಸರು ಮಾಡಿ ಅದನ್ನ ಒಂದು ನಾಲ್ಕಾರು ಜನ ಓದಿದ್ರೆ ಸಾಕು ಅಂತೇಳಿ ಅನ್ಕೊಂತಾರೆ. ಯಾರು, ಕೆಲವರು ಮಾತ್ರ ಬರೆದಿರುವಂತಹ ಕವಿಗಳು ಅಥವಾ ಕೃತಿಕಾರರು. ನಾಲ್ಕಾರು ಮಂದಿ ಓದುಗರ ಕೈ ಸೇರಿದ್ರೆ ಸಾಕು, ಕೃತಾರ್ಥನಾದ ಎಂಬ ಭಾವದಿಂದ ಬರೆಯುವ ಲೇಖಕರು ಸಹ ಉಂಟು. ನಾವು ಬರೆದಿರುವಂತಹ ಒಂದು ಲೇಖನಗಳನ್ನ ಒಂದು ನಾಲ್ಕಾರು ಜನ ಓದಿದ್ರೆ ಸಾಕು, ನನ್ನ ಒಂದು ಧನ್ಯನಾಗ್ತೀನಿ ನನ್ನ ಮನಸ್ಸು ಅನ್ನೋದು ಆ ರೀತಿಯಾಗಿ ಲೇಖನಗಳನ್ನು ಬರೆಯುವರು ಉಂಟು. ಅವರಿಗೆ ಸಂಭಾವನೆ ಅಥವಾ ಗೌರವ ಧನದ ಪರಿವೇ ಇಲ್ಲ ಅವರಿಗೆ. ಏನಂತ, ನಾವೇನೋ ಒಂದು ಸಂಭಾವನೆ ಸ್ಯಾಲ್ರಿಯನ್ನು ಕೊಡ್ತಾರೋ ಅಥವಾ ಯಾರಾದರೂ ಗೌರವದ ನಮ್ಗೆ ಇಷ್ಟೊಂದು ಪೇಮೆಂಟ್ ಅನ್ನು ಬರುತ್ತೋ ಎನ್ನುವ ಒಂದು ಪರಿವೇ ಇಲ್ಲ ಅಂದ್ರೆ ಅದರ ಅರಿವನ್ನೋದಿಲ್ಲ. ವ್ಯವಹಾರ ಚತುರದಾದ ಪ್ರಕಾಶಕರ ಪಾಲಿಗೆ ಇಂಥ ಲೇಖಕರು ಅಂದ್ರೆ ವ್ಯವಹಾರವನ್ನು ನಾವೀಗ ಮಾಡ್ತಿರ್ತೀವಲ್ಲ, ಅವರು ಡಿಸ್ಟ್ರಿಬ್ಯೂಟರ್ ಮಾಡ್ತಾ ಇದ್ದಾರೆ. ವ್ಯವಹಾರ ಚತುರವಾಗಲ್ಲ ಪ್ರಕಾಶಕರ ಪಾಲಿಗೆ ಇಂತಹ ಲೇಖಕರು ಕಂಡರೆ ಸುದ್ದಿ. ಯಾಕೆ ಗೊತ್ತಾ, ಅವರು ಹಣನ ಎಕ್ಸ್ಪೆಕ್ಟೇಷನ್ ಮಾಡಲ್ಲ. ಬರೆದಿರುವಂತಹ ಲೇಖಕರು ಹಣವನ್ನು ಎಕ್ಸ್ಪೆಕ್ಟೇಷನ್ ಮಾಡಿದ್ರೆ ಕೃತಿಗಳನ್ನು ಬರೀತಾ ಇರೋದಿಲ್ಲ. ಅವ್ರಿಗೆ ಎಷ್ಟೋ ಒಂದಷ್ಟು ಕೊಟ್ಟು ಕಡಿಮೆ ಆದ ಒಂದು ಹಣವನ್ನು ಕೊಟ್ಟು ಅದನ್ನು ಪಬ್ಲಿಷ್ ಮತ್ತೆ ಮಾಡ್ಕೊಳ್ಳೋದಕ್ಕೆ ಹೆಚ್ಚಿನದಾಗಿ ಹಣವನ್ನು ಪಡೆಯುತ್ತಾರಲ್ವಾ, ಅದಕ್ಕೆ ಅವರಿಗೆ ಇಂಥವ್ರನ್ನ ಕಂಡರೆ ಸುಗ್ಗಿ ಅಂದ್ರೆ ಹಬ್ಬನೇ ಹಬ್ಬ ಮಾಡ್ಕೊಂತಾರೆ. ಮುದ್ರಣ ವೆಚ್ಚದ ಒಂದು ಭಾಗವನ್ನು ಲೇಖಕರಿಂದಲೇ ಕಕ್ಕಿಸುವ ಚಾಣಾಕ್ಷ ಪ್ರಕಾಶಕರು ಉಂಟು. ಮಾರಾಟವಾದಾಗ ಹಣ ಕೊಡುತ್ತೇನೆಂದು ಕೊಳ್ಳು ಭರವಸೆ. ಅವ್ರೇನ್ ಮಾಡ್ತಾರೆ, ಕಡಿಮೆ ರೀತಿಯಾದಂತಹ ಒಂದು ಹಣವನ್ನು ಲೇಖಕರಿಗೆ ಕೊಟ್ಟು ಇವರು ಮುದ್ರಣ ಆಗಿ ಅವೆಲ್ಲ ಮಾರಾಟ ಆದ್ಮೇಲೆ ನಾನು ನಿಮ್ಗೆ ಹಣವನ್ನು ಕೊಡ್ತೀವಿ ಅಂತ ಹೇಳುವ ಅಂದ್ರೆ ಚಾಣಾಕ್ಷ ಪ್ರಕಾಶಕರಂದ್ರೆ ಅವ್ರೇನ್ ಮಾಡ್ತಾರೆ, ಅವನ ಬುದ್ಧಿಯಿಂದ ಬುದ್ಧಿವಂತಿಕೆಯಿಂದ ನಾವು ಇದೆಲ್ಲ ಹಣ ಮಾರಾಟವಾದಾಗ ಕೊಡ್ತೀವಿ ಅಂತೇಳಿ ಸುಳ್ಳು ಹೇಳುವರು ಸಹ ಉಂಟು.
ಗಾಳಿ ಇಳಿಯುತ್ತಿರುವ ಬಲೂನಿನಂತೆ ಕ್ಷೀಣವಾಗುವ ಬಂದು ಅಂತಿಮವಾಗಿ ಲೇಖಕನ ಸ್ಮೃತಿಕೋಶದ ಮೂಲೆಯಲ್ಲಿ ಕಹಿ ನೆನಪಾಗಿ ಉಳಿದುಕೊಂಡು ಬಿಡುತ್ತದೆ. ಅಷ್ಟೇ ಅವ್ರು ಏನ್ ಮಾಡ್ತಾರೆ, ಅವರು ಮೊದಲು ಈಗ ಬಲೂನ್ ಇಷ್ಟೊಂದು ದಪ್ಪ ಓದಿರುತ್ತಲ್ವಾ, ಆ ಓದಿರೋಂತ ಬಲೂನ್ ಇವರು ಮಾಡ್ತಾ ಇರೋ ಪ್ರಕಾಶಕರು ಮಾರಾಟ ಆದ ಕೊಡ್ತೀವಿ ಅಂದಾಗ ಆ ಬಲೂನ್ ಗಾಳಿ ಹೋದ ಯಾಕಾಗುತ್ತೆ, ಇವರ ಲೇಖಕರು ಸಹ ಅವ್ರು ಹಣ ಕೊಟ್ಟರೆ ಕೊಳ್ಳಿ ಬಿಟ್ರಿ ಬಿಡ್ರಿ ಅನ್ನೋ ರೀತಿಯಲ್ಲಿ ಬಿತ್ತು ಬಿಡುತ್ತಾರೆ. ಪುಸ್ತಕದ ಜನ್ಮದಾತನಿಗೆ ಕೃತಾರ್ಥತೆಯ ಹುಸಿ ಸಮಾಧಾನವೇ ಲಾಭ. ಅವನು ಪುಸ್ತಕ ಬರೆದಿರ್ತಾರಲ್ವಾ, ಅವನಿಗೆ ಏನಾದ್ರೂ ಕೃತಜ್ಞತೆ ತೋರಿಸ್ಬೇಕಂದ್ರೆ ಅವನ ಜನ್ಮ ಅನ್ನೋದು ಸಾರ್ಥಕ ಯಾವಾಗ ಆಗುತ್ತಂದ್ರೆ ಅವನಿಗೆ ಹಣ ಕೊಡೋದಕ್ಕಿನ್ನ ಅದ ಕೃತಜ್ಞತೆ ಹೇಳಿದ್ರೆ ಅವನ ಸಾಕು. ಪ್ರಕಾಶಕ ಮತ್ತು ಮಾರಾಟಗಾರರ ಸಮಸ್ಯೆಗಳು, ಪಬ್ಲಿಷ್ ಮಾಡ್ತಾರಲ್ವಾ ಈ ಪುಸ್ತಕಗಳನ್ನು ಪಬ್ಲಿಷ್ ಮಾಡೋರು ಮತ್ತೆ ಮಾರಾಟ ಮಾಡುವವರ ಸಮಸ್ಯೆಗಳು ಯಾವ ರೀತಿ ಇರ್ತಾವ ಅಂತ ಈಗ ನೋಡೋಣ. ಪ್ರಕಾಶಕರ ಮತ್ತು ಮಾರಾಟಗಾರರ ಸಮಸ್ಯೆಗಳ ಸ್ವರೂಪ ಭಿನ್ನವಾದುದು ಅಂದ್ರೆ ಅವರು ಈಗ ಪಬ್ಲಿಷ್ ಮಾಡಿರೋದನ್ನ ಪ್ರಿಂಟ್ ಮಾಡ್ತಾರಲ್ವಾ, ಪ್ರಿಂಟ್ ಮಾಡಿ ಪಬ್ಲಿಷ್ ಮಾಡಿ ತದನಂತರ ಅದನ್ನ ಮಾರಾಟಕ್ಕೆ ಕಳಿಸ್ಬೇಕು, ಪುಸ್ತಕಗಳನ್ನ ಮಾರಾಟಕ್ಕೆ ಕಳಿಸ್ಬೇಕಾದ್ರೆ ಹಣ ಹೂಡಿ ಮುದ್ರಣದ ಹೊಣೆಗಾರಿಕೆ ಹೊತ್ತು ಪುಸ್ತಕದ ಹೊರ ಗುಣಗಳ ಬಗ್ಗೆ ಕಾಳಜಿ ವಹಿಸಿ ಹೊರತರುವ ಪ್ರಕಾಶಕರ ಉತ್ಸಾಹ ಮಾರಾಟ ಮಾಡುವ ಹಂತದಲ್ಲಿ ಇಳಿದು ಹೋಗುತ್ತದೆ. ಅವನು ನಾವೇನಾದ್ರೂ ಒಂದಷ್ಟು ಪುಸ್ತಕಗಳನ್ನ ಪ್ರಿಂಟ್ ಮಾಡಿ ಅದನ್ನ ಪಬ್ಲಿಷ್ ಮಾಡಿ ಬೇರೆ ಕಡೆ ಮಾರಾಟಕ್ಕೆ ಕಳಿಸೋಣ ಅಂತ ಹೇಳಿದ್ರೆ ಇವನಲ್ಲಿರುವಂತಹ ಉತ್ಸಾಹ ಮಾರಾಟ ಮಾಡುವನಲ್ಲಿ ಇರೋದಿಲ್ಲ. ಯಾಕೆ ಗೊತ್ತಾ, ಈ ಪುಸ್ತಕಗಳನ್ನ ಮಾಡ್ಬೇಕಾದ್ರೆ ಅವನ ಒಂದು ಅಂಗಡಿಗೆ ಹಾಕ್ಬೇಕು, ಇಲ್ಲ ಸ್ವತಃ ತಾನೇ ತಗೊಂಡೋಗಿ ಬೀದಿ ಬೀದಿ ಅಲೆದು ಅವನ ಪುಸ್ತಕಗಳನ್ನ ಮಾರಾಟ ಮಾಡ್ತಾನೆ. ಆದ್ರೆ ಒಂದು ಹಣವನ್ನು ಹೂಡಿಕೆ ಮಾಡಿ ಆ ಪುಸ್ತಕಗಳನ್ನ ಪ್ರಿಂಟ್ ಮಾಡಿರ್ತಾರಲ್ವಾ, ಪ್ರಿಂಟ್ ಮಾಡಿರೋನಲ್ಲಿರುವಂತಹ ಉತ್ಸಾಹ ಹುಮ್ಮಸ್ಸು ಈ ಮಾರಾಟ ಮಾಡುವನಲ್ಲಿ ಇರುವುದಿಲ್ಲ. ಪ್ರತಿಷ್ಠಿತ ಪ್ರಕಾಶಕರ ಹಾಗೂ ಪ್ರಕಾಶನ ಸಮಸ್ಯೆಗಳ ವಿಚಾರ ಬೇರೆ. ಅಂದ್ರೆ ಅದು ನಾವು ಈಗ ಪಬ್ಲಿಷ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ನಾವು ಒಂದು ಪ್ರತಿಷ್ಠೆಗೆ ಮಾಡ್ತಾ ಇದ್ದೀವಿ ಅನ್ನೋರ ಬೇರೆ, ಮತ್ತೆ ಪ್ರಕಾಶವನ್ನು ನಾವು ಮಾಡ್ತಾ ಇದ್ದೀವಿ ಅನ್ನೋ ವಿಚಾರ ಬೇರೆ ರೀತಿಯಲ್ಲೇ ಆಗುತ್ತೆ. ಆದರೆ ಅದು ಸಣ್ಣ ಸಣ್ಣ ಪ್ರಕಾಶಕರನ್ನು ಲೇಖಕ ಪ್ರಕಾಶಕರನ್ನು ಕಿತ್ತು ತಿನ್ನುವ ಮಾರಾಟಗಾರರು ಜಾಸ್ತಿ. ಯಾವುದು ಈಗ ನಾವು ಪ್ರತಿಷ್ಠೆಗಾಗಿ ಮಾಡ್ತೀವಲ್ಲ, ಅವ್ರು ಬಿಲ್ಡಪ್ ತಗೊಳ್ಳೋದಕ್ಕಾಗಿ ಗೌರವಕ್ಕಾಗಿ ಮಾಡ್ತಿರಲ್ಲ, ಅವರು ಸಣ್ಣ ಸಣ್ಣದಾದಂತಹ ಪ್ರಕಾಶಕರ ಕಿತ್ತು ತಿಂದಾಗುತ್ತೆ. ಯಾಕೆ ಗೊತ್ತಾ, ದೊಡ್ಡದಾಗಿದಂತಹ ಪಬ್ಲಿಷರು ಅವ್ನ ಪ್ರಿಂಟಿಂಗ್ ಪ್ರೆಸ್ ಇದ್ರೆ ಕಡಿಮೆ ಕಡಿಮೆ ಎಲ್ಲ ಹೊರಟೋಗುತ್ತೆ. ಲೇಖಕ ಪ್ರಕಾಶಕರ ಅಂದ್ರೆ ಆ ಬರೆದಿರುವಂತಹ ಪುಸ್ತಕಗಳನ್ನು ಬರೆದಿರುವಂತಹ ಆ ಲೇಖಕರು ಸಹ ತಿಂದು ಮಾರಾಡುವಂತಹ ಜಾಸ್ತಿ. ಮೂರನೇ ಒಂದು ಭಾಗದಷ್ಟು ಕಮಿಷನ್ ಕಳೆದು ಮುಂಗಡ ಹಣ ನೀಡುವ ಪುಸ್ತಕ ವ್ಯಾಪಾರಿಗಳು ಅಪರೂಪ. ಒಂದು ಇದರಲ್ಲಿ ಪರ್ಸೆಂಟೇಜ್ ಅನ್ನು ಮೂರನೇ ಒಂದು ಭಾಗವಾಗಿ ಪರ್ಸೆಂಟೇಜ್ ಕೊಡ್ತಾರಲ್ವ, ಈಗ ಕೃತಿಗಳನ್ನು ಕೊಡ್ಬೋದು ಅಥವಾ ಪಬ್ಲಿಷ್ ಮಾಡೋ ಮಾರಾಟಗಾರನಿಗೆ ಪರ್ಸೆಂಟೇಜ್ ಕೊಡುವಂತವ್ರು ಈಗ ವ್ಯಾಪಾರಿಗಳು ಕಡಿಮೆ ಆಗಿದ್ದಾರೆ. ಪುಸ್ತಕಗಳನ್ನು ಮಾರಾಟವಾಗದ ಸರಕೆಂದು ಮೂದಲಿಸಿ ಮುಲಾಜಿಗೆ ಎಂಬಂತೆ ಪಡೆದುಕೊಂಡು ಮಾರಾಟವಾದ ಮೇಲೆ ಬಡಲೇಖಕ ಅಥವಾ ಪ್ರಕಾಶಕ ಬಂದು ದುಂಬಾಲು ಬಿದ್ದಾಗಷ್ಟೇ ದುಂಬಾಲು ಬಿದ್ದಾಗ ಅವನು ಏನ್ ಮಾಡ್ತಾನೆ, ಈ ಪುಸ್ತಕ ಅಷ್ಟೊಂದು ರೇಟ್ ಹೋಗೋದಿಲ್ಲ, ಕಡಿಮೆ ರೇಟ್ಗೆ ಹೋಗುತ್ತಂತೆ, ಅವ್ರ ಹತ್ರ ತಗೊಂಡು ಲೇಖಕರ ಹತ್ರ ಬೇರೆಯವ್ರಿಗೆ ಹಣದಲ್ಲಿ ಹೆಚ್ಚಿನ ಹಣವನ್ನು ಪಡೆದು ಅದನ್ನ ಮಾರಿದಾಗ ಅಂಗಲಾಚಿದಾಗ ಎಷ್ಟು ಕೊಡ್ತಾರೆ, ಶೇಕಡ 50 ಅಥವಾ ಅದಕ್ಕೂ ಹೆಚ್ಚು ಕಮಿಷನ್ ಕಟಾಯಿಸಿಕೊಂಡು ಉಳಿದಿದ್ದನ್ನು ಅರೆ ಮನಸ್ಸಿನಿಂದ ಕೊಡುವ ವ್ಯಾಪಾರಿ ಮಹಾಶಯರು ಬೇಕಾದಷ್ಟು ಸಂಖ್ಯೆಯಲ್ಲಿ ಕಂಡು ಬರ್ತಾರೆ. ಇವ್ರು ಏನ್ ಮಾಡ್ತಾರೆ, ಅಂಗಡಿಗಳಿಗೆ ಪುಸ್ತಕಗಳನ್ನು ಕಳಿಸಿರ್ತಾರೆ, ಇಷ್ಟೊಂದು ಪುಸ್ತಕ ಲೆಕ್ಕ ಹಾಕಿ ಪುಸ್ತಕಗಳನ್ನು ಕಳಿಸಿದಾಗ ಈ ಒಂದು ಪುಸ್ತಕ ಅಷ್ಟೊಂದು ರೇಟಿಗೆ ಹೋಗ್ತಿಲ್ಲ ಅಂತ ಹೇಳಿದಾಗ ಆ ಲೇಖಕರಾಗಿರ್ಲಿ ಮತ್ತೆ ಪ್ರಕಾಶಕರಾಗಲಿ ಇಷ್ಟು ಪಬ್ಲಿಷ್ ಮಾಡ್ತಾರಲ್ವಾ, ಅವರು ಕೇಳಿಕೊಂಡಾಗ ಮಾತ್ರ ಏನನ್ಸ್ತಾರೆ ಅವ್ರಿಗೆ, ನಾವು ಒಂದು 50% ಹಣವನ್ನು ಕೊಡ್ತಾರೆ ಅಥವಾ ಅವರು ಕೊಡದ ಹೊಲ್ಲದ ಮನಸ್ಸಿನಿಂದ ಇನ್ನಷ್ಟು ಹಣವನ್ನು ಕೊಡೋದಕ್ಕೂ ಸಹ ನಾವು ನೋಡ್ತೀವಿ. ನೀತಿ ನಿಯಮಗಳು ಇಟ್ಟುಕೊಂಡು ನಿಷ್ಠೆಯಿಂದ ವ್ಯಾಪಾರ ಮಾಡುವ ಪುಸ್ತಕ ವ್ಯಾಪಾರಿಗೆ ಪುಸ್ತಕಗಳನ್ನು ಮಾರಾಟ ಮಾಡುವುದು ನಿಜಕ್ಕೂ ಸುಲಭದ ಮಾತಲ್ಲ. ಅಂದ್ರೆ ಅವನು ಇದೇ ಒಂದು ಇಷ್ಟೇ ರೇಟ್ ಇರುತ್ತೆ, ಇದು ಫಿಕ್ಸ್ಡ್ ರೇಟ್ ಇರುತ್ತೆ ಅಂತ ಅವನು ನಿಯತ್ತಿನಿಂದ ಪುಸ್ತಕಗಳನ್ನ ಮಾರಾಟ ಮಾಡ್ತಾನಲ್ವಾ, ಅವನಿಗೆ ಎಷ್ಟು ಪುಸ್ತಕಗಳು ಬೇಕಾದ್ರೂ ಮಾರಾಟ ಮಾಡೋದಿಕ್ಕೆ ಏನೋ ಅವನಿಗೆ ಕಷ್ಟ ಅನ್ನೋದು ಅನ್ಸಲ್ಲ.
ಕಮಿಷನ್ ರೂಪದಲ್ಲಿ ಬಹಳಷ್ಟು ಸೋರಿ ಹೋಗುವ ಕಾರಣದಿಂದ ಯಾವ್ದು ರೂಪದಲ್ಲಿ ಕಮಿಷನ್ ಕೊಡ್ತೀವಲ್ಲ, ಈಗ ಪಬ್ಲಿಷರ್ಸ್ ಮಾಡಿರೋರು ಅಂಗಡಿಗೆ ಕಳಿಸಿದಾಗ ಅವನು ಇಷ್ಟು ಅಂತ ಒಂದು ಪರ್ಸೆಂಟೇಜ್ ಅನ್ನು ಕೊಡ್ಬೇಕಾಗುತ್ತೆ, ಕಮಿಷನ್ ಕೊಡ್ಬೇಕಾಗುತ್ತೆ. ಅದರಲ್ಲಿ ಸೋರಿ ಹೋಗುವ ಕಾರಣದಿಂದ ಪ್ರಕಾಶಕ ಮುಂದಾಗಿಯೇ ಊಹಿಸಿ ಹೆಚ್ಚಿನ ಮುಖ ಬೆಲೆಯನ್ನು ಹಾಕಿರ್ತಾನೆ. ಅವನೇನ್ ಮಾಡ್ತಾನೆ, ಈಗ ಅಂಗಡಿ ಕಳಿಸ್ಬೇಕಾದ್ರೆ ಅವ್ನ ಪರ್ಸೆಂಟೇಜ್ ಇಷ್ಟು ಕೊಡ್ಬೇಕಂತ ಮೊದಲೇ ನಾವು ಪಬ್ಲಿಷ್ ಮಾಡೋನು ಅದರ ಬೆಲೆ ರೇಟ್ ಅನ್ನು ಯೋಚನೆ ಮಾಡಿ ಹೆಚ್ಚಿನದಾಗಿ ರೇಟ್ ಅನ್ನು ಅದ್ರ ಮೇಲೆ ಹಾಕಿರ್ತಾನೆ. ಯಾವ್ದ್ರ ಮೇಲೆ? ಅವನು ಪುಸ್ತಕದ ಮೇಲೆ. ಆ ಬೆಲೆ ತೆತ್ತುಕೊಂಡು ಓದುವುದು ಸಿ ಸಾಮಾನ್ಯರ ಪಾಲಿಗೆ ದುಸ್ತರ. ಅಂದ್ರೆ ಅವನು ಕಮಿಷನ್ ಕೊಡಬೇಕಂತ ಹೇಳಿ ಅವನು ಪಠ್ಯ ಪುಸ್ತಕದ ಮೇಲೆ ಹೆಚ್ಚಿನದಾಗಿ ರೇಟ್ ಅನ್ನು ಹಾಕಿರೋದ್ರಿಂದ ಸಾಮಾನ್ಯ ವ್ಯಕ್ತಿಗಳು ಅವನ ರೇಟ್ ಅನ್ನು ನೋಡಿ ಪುಸ್ತಕನ ತಗೊಂಡು ಓದುವಂತದ್ದು ಕಡಿಮೆ ಇರ್ತಾರೆ. ಅವ್ರಿಗೆ ಆ ಪುಸ್ತಕನ ತಗೊಳ್ಳುವಂತಹ ಸಾಮರ್ಥ್ಯ ಅನ್ನೋದು ಇರೋದಿಲ್ಲ. ತೀರಾ ಅನಿವಾರ್ಯವಾದ ಪುಸ್ತಕಗಳು ಮಾತ್ರ ಕೊಂಡುಕೊಂಡು ಉಳಿದವಕ್ಕೆ ಗ್ರಂಥಾಲಯಗಳನ್ನು ಅವಲಂಬಿಸಿರುವುದು ಸಾಮಾನ್ಯ. ಅಲ್ಲಿ ಏನ್ ಮಾಡ್ತಾರೆ, ಅನಿವಾರ್ಯವಾದ ಪುಸ್ತಕಗಳು ಬೇಕಾಗಿರುವಂತ ಪುಸ್ತಕಗಳನ್ನ ಇಟ್ಟುಕೊಂಡು ಉಳಿದಿರೋನ್ನ ಗ್ರಂಥಾಲಯ ಲೈಬ್ರರಿಗೆ ಕಳಿಸೋದು ನಾವು ನೋಡ್ಬೋದು. ಅಪಾರ ಸಂಖ್ಯೆಯಲ್ಲಿ ಪುಸ್ತಕಗಳು ಹೊರಬರುತ್ತಿರುವ ಸಂದರ್ಭದಲ್ಲಿ ಅಪಾರ ಸಂಖ್ಯೆಯಲ್ಲಿ ಬರ್ತಾ ಇರೋಲ್ಲ ಅಂದ್ರೆ ಎಲ್ಲರೂ ಸಹ ಆಚೆಗಡೆ ರಿಲೀಸ್ ಆಗ್ಬೇಕಾದ್ರೆ ಲೇಖಕರು ಬರೆಯುವಾಗ ತಮ್ಮ ಉದ್ದೇಶ ವ್ಯಾಪ್ತಿ ಮತ್ತು ವಿಷಯಗಳ ಆಯ್ಕೆಯನ್ನು ದೃಢಪಡಿಸಿಕೊಳ್ಳಬೇಕು. ಅವನು ಏನಕ್ಕಾಗಿ ಬರೆದಿದ್ದಾನೆ ಲೇಖಕ, ಅದರ ಉದ್ದೇಶ ಏನು, ಅದರಲ್ಲಿ ಬರುವಂತಹ ವ್ಯಾಪ್ತಿ ಏನು, ವಿಷಯಗಳ ಆಯ್ಕೆ ಯಾವುದಕ್ಕಾಗಿ ಮಾಡ್ಕೋಣ ಅಂತ ಆತ ಮೊದಲು ದೃಢಪಡಿಸಿಕೊಳ್ಳಬೇಕಾಗ್ತದೆ. ಪ್ರಕಾಶನೋದ್ಯಮದಲ್ಲಿ ಲಭ್ಯವಾಗಬಹುದಾದ ಭೌತಿಕ ಹಾಗೂ ಸಾಮಾಜಿಕ ಸಂಪನ್ಮೂಲಗಳನ್ನು ಅಲ್ಲಿ ಪ್ರಕಾಶ ಪಬ್ಲಿಷ್ ಇದೆ ಅಲ್ವಾ, ಅಲ್ಲಿ ನಾವು ಪ್ರಾಕ್ಟಿಕಲ್ ನೋಡ್ಬೇಕಾದ್ರೆ ಒಂದು ಹಣದ ಸಂಪನ್ಮೂಲದ ದೃಷ್ಟಿಯಲ್ಲಿ ಇಟ್ಟುಕೊಂಡು ಭೌತಿಕ ಸಂಪನ್ಮೂಲದ ಬಳಕೆ ಆಗಬೇಕು. ಅವ್ರಿಗೇನಾಗುತ್ತೆ, ನಾವು ನೇರವಾಗಿ ಪುಸ್ತಕಗಳನ್ನು ಕೊಟ್ಟು ಹಣವನ್ನು ಹಾಗೆ ತಗೊಳ್ಳೋ ರೀತಿಯಲ್ಲಿ ಆ ಒಂದು ಪುಸ್ತಕನ ಬಳಕೆಯನ್ನು ಮಾಡಬೇಕು. ಅಂದರೆ ತೀರಾ ಅಗತ್ಯವಾದದನ್ನು ಉಪಯುಕ್ತವಾದದನ್ನು ಆಯ್ಕೆ ಮಾಡಿ ಲೇಖಕ ಬರೆಯಬೇಕು. ಅವರು ಏನ್ ಮಾಡ್ತಾರೆ, ನಮ್ಗೆ ಯಾವುದು ಅಗತ್ಯ ಆಗ್ತದೋ ಉಪಯುಕ್ತ ಆಗುತ್ತೋ ಅಂತಹ ಕೃತಿಗಳನ್ನು ಬರೆಯಬೇಕು. ಬಳಕೆದಾರರನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಅವರ ಜ್ಞಾನಾರ್ಜನೆ, ಬಳಕೆದಾರ ಅಂದ್ರೆ ಒಂದು ಪಠ್ಯಪುಸ್ತಕ ನಾವು ತಗೊಂತೀವಲ್ವ, ಅದನ್ನು ಓದೋದ್ರಿಂದ ಏನ್ ಸಿಗಬೇಕು, ಜ್ಞಾನಾರ್ಜನೆಗಾಗಿ ವ್ಯಕ್ತಿತ್ವದ ಉನ್ನತಿಗಾಗಿ ಬರವಣಿಗೆ ಕೃಷಿ ನಡೆಸಬೇಕು. ಈಗ ನಾವು ಒಂದು ಪುಸ್ತಕನ ಓದ್ತಾ ಇದ್ರು ಅಂದ್ರೆ ನಾವು ಬರೆದಿರುವಂತಹ ಕೃತಿ ಆ ಓದುಗನಿಗೆ ಜ್ಞಾನಾರ್ಜನೆಯನ್ನು ನೀಡಬೇಕು. ಅವನಿಗೆ ಅದು ಉಪಯೋಗ ಆಗುವ ರೀತಿಯಲ್ಲಿ ಬರವಣಿಗೆಯನ್ನು ಕೃಷಿ ಪಡಿಸಬೇಕಂದ್ರೆ ಬರವಣಿಗೆ ಆ ರೀತಿಯಾಗಿ ಇರಬೇಕು. ಏಕೆಂದರೆ ಇಂದು ಪುಸ್ತಕ ಸಾಗರದಲ್ಲಿ ಮುಳುಗು ಹಾಕುವ ಓದುಗ ಸಾಕಷ್ಟು ಶ್ರಮ ವಹಿಸಿ ಈ ಒಂದು ಪುಸ್ತಕಗಳಿಗೆ ಬರುವಂತಹ ಈ ಒಂದು ಸಂದರ್ಭದಲ್ಲಿ ಅದರಲ್ಲಿ ಮುಳುಗು ಹಾಕುವ ಓದುಗ ಸಾಕಷ್ಟು ಶ್ರಮ ವಹಿಸಿ ತನಗೆ ಬೇಕಾದ ಬಗೆಯ ಆಣಿಮುತ್ತುಗಳನ್ನು ಸಂಪಾದಿಸಿಕೊಳ್ಳುವ ಚಾಕಚಕ್ಯತೆಯನ್ನು ಪಡೆದುಕೊಂಡಿದ್ದಾನೆ. ಅವನೇನ್ ಮಾಡ್ತಾನೆ, ಹಲವಾರು ಪುಸ್ತಕಗಳನ್ನು ಓದಬೇಕಾದ್ರೆ ಅವನು ಹಲವಾರು ಪುಸ್ತಕಗಳನ್ನು ಓದಬೇಕಾದ್ರೆ ಏನ್ ಮಾಡ್ತಾನೆ, ಅವನು ಅವನಿಗೆ ಬೇಕಾದಂತಹ ಪುಸ್ತಕ ತಗೊಂಡು ಓದುವಂತಹ ಒಂದು ಹವ್ಯಾಸವನ್ನು ಪಡ್ಕೊಂಡಿರ್ತಾನೆ. ಕರ್ನಾಟಕ ಸರ್ಕಾರ ಗ್ರಂಥಾಲಯಗಳ ಬಗ್ಗೆ, ಪುಸ್ತಕೋದ್ಯಮದ ಬಗ್ಗೆ ಇತರ ರಾಜ್ಯಗಳಿಗಿಂತ ಹೆಚ್ಚು ಮುತುವರ್ಜಿ ವಹಿಸಿದೆ ಎಂಬುದನ್ನು ಗಮನಿಸಬಹುದಾದ್ರೆ ಅವ್ರೇನ್ ಮಾಡ್ತಾರೆ, ನಮ್ಮ ಕರ್ನಾಟಕ ಸರ್ಕಾರ ಇತರ ಬೇರೆ ಒಂದು ರಾಜ್ಯಗಳಿಗಿಂತ ಈ ಒಂದು ಲೈಬ್ರರಿ ಬಗ್ಗೆ ಮತ್ತು ಪುಸ್ತಕಗಳ ಒಂದು ಪ್ರಕಟಣೆಯ ಬಗ್ಗೆ ಹೆಚ್ಚಿನದಾದಂತಹ ಒಂದು ಕೌಶಲ ಒಂದು ಕಾರ್ಯವನ್ನು ವಹಿಸಿದೆ ಎಂದು ನಾವು ಇಲ್ಲಿ ಗಮನಿಸಬಹುದು. 1965 ಕಾಯ್ದೆಯಡಿ ಗ್ರಂಥಾಲಯಗಳ ಅಭಿವೃದ್ಧಿ ಪುಸ್ತಕ ಪ್ರಾಧಿಕಾರದ ರಚನೆಯಿಂದ ಅವ್ರು ಏನ್ ಮಾಡ್ತಾರೆ, 1965 ಈ ಒಂದು ಲೈಬ್ರರೀಸ್ ಏನ್ ಮಾಡ್ಬೇಕು, ಅಭಿವೃದ್ಧಿ ಮಾಡೋದು. ಪುಸ್ತಕ ಪ್ರಾಧಿಕಾರದ ರಚನೆಯಿಂದಾಗಿ ಲೇಖಕ, ಪ್ರಕಾಶಕ, ಮಾರಾಟಗಾರ ಇವರಿಗೆ ಸಹಾಯ ನೀಡಿರುವುದು ಪುಸ್ತಕ ಸಂಸ್ಕೃತಿ ಪ್ರಸರಣವು ಬೆಳೆಯಲು ಸಾಧ್ಯವಾಗುತ್ತಿದೆ. ನಮ್ಮ ಗೌರ್ಮೆಂಟ್ ಏನ್ ಮಾಡ್ತಿದೆ, ಕರ್ನಾಟಕ ಸರ್ಕಾರದ ಈ ಒಂದು ಲೇಖಕರಿಗೆ ಮತ್ತು ಪಬ್ಲಿಷ್ ಮಾಡೋರಿಗೆ ಮತ್ತು ಮಾರಾಟ ಮಾಡೋರಿಗೆ ಹಲವಾರು ರೀತಿಯಲ್ಲೇ ಸಹಾಯ ಮಾಡುವುದನ್ನು ನೋಡಿ
ಪುಸ್ತಕ ಸಂಸ್ಕೃತಿ ಪ್ರಸರಣವು ಅದನ್ನು ಬೆಳೆಯೋದಕ್ಕಂದ್ರೆ ಈ ಪುಸ್ತಕ ಪ್ರಕಟಣೆ ಆಗೋದಕ್ಕೆ ಪಠ್ಯ ಪುಸ್ತಕನು ಪ್ರಿಂಟ್ ಪಬ್ಲಿಷ್ ಮತ್ತೆ ಮಾರಾಟ ಮಾಡೋದಕ್ಕೆ ಒಂದು ಕರ್ನಾಟಕ ಸರ್ಕಾರ ಸಹಾಯ ಮಾಡೋದು ನಾವು ಈ ತರಗತಿಯಲ್ಲ ನೋಡ್ತೀರಿ. ಓಕೆ ಮಕ್ಕಳೇ, ಇಂದಿನ ತರಗತಿಯಲ್ಲಿ ಇಲ್ಲಿಗೆ ಮುಗಿಸಿರೋಣ, ಮುಂದಿನ ತರಗತಿಯಲ್ಲಿ ಮುಂದುವರಿಸೋಣ. ಅಟೆಂಡೆನ್ಸ್ ತಗೊಂತೀನಿ, ಯಾರು ಹಿಂದೆ ಹೋಗ್ಬೇಡಿ.